ನಮಸ್ತೆ ಸ್ನೇಹಿತರೆ ನಾನು ನಿಮಗೇನು ಲಿಂಕ್ ಕೊಟ್ಟಿನಲ್ಲ ಈಗ ಯೂಟ್ಯೂಬಲ್ಲಿ ನೀವು ಕೆಲವರು ಲಿಂಕ್ ತೊಗೊಂಡಿರ್ತಾರೆ ಅಥವಾ ಬೇರೆ ಕಡೆ ಎಲ್ಲಾದರೂ ಲಿಂಕ್ ಕೊಟ್ಟಾಗ ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ ಇಲ್ಲಿ ಕಾಣ್ತಾ ಇದೆಯಲ್ಲ ಸೊ ಈ ಥರ ಪೇಜು ಓಪನ್ ಆಗುತ್ತೆ ನೀವು ಪೇಮೆಂಟ್ ಮಾಡಿದರೆ ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಕಾಣುತ್ತೆ ನೋಡಿ ಪೇಮೆಂಟ್ ನೀವು ಒನ್ನೂರೈವತ್ತು ರೂಪಾಯಿ ಪೇ ಮಾಡಿದರೆ ಕಂಟಿನ್ಯೂ ಅಂತ ಇರುತ್ತೆ ನೀವು ಪೇಮೆಂಟ್ ಮಾಡಿಲ್ಲ ಅಂದರೆ ಅಲ್ಲಿ ಬಿ ಯು ವೈ ಬೈ ಅಂತ ಇರುತ್ತೆ ಬೈ ಕೋರ್ಸ್ ಅಂತ ಇರುತ್ತೆ ಆಯಿತಾ ಸೊ ಈಗ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ನೀವು ಪೇಮೆಂಟ್ ಮಾಡಿದ್ರೆ ನಿಮಗೆ ಹೆಂಗೆ ಯೂಸ್ ಮಾಡಬೇಕಾದ್ ಗೊತ್ತಿಲ್ಲ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಫಸ್ಟ್ ಕ್ವಶನ್ ಪೇಪರ್ ಓಪನ್ ಆಗಿದೆ ಈ ಕ್ವಶನ್ ಪೇಪರ್ ಫಸ್ಟ್ ಎಷ್ಟಿದೆ ಇಲ್ಲಿ ಎಷ್ಟು ಕ್ವಶನ್ಸ್ ಇದೆ ಇಲ್ಲಿ ಸುಮಾರು ಎಷ್ಟಿದೆ ಕ್ವೆಶನ್ಸ್ ಏಳು ಇದೆ ನೆಕ್ಸ್ಟ್ ಮುಂದೆ ಬೇಕಾ ಮುಂದೆ ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಅರ್ಥ ಆಗ್ತಿದೆಯಾ ಸೊ ಅಲ್ಲಿ ಕ ಅಲ್ಲಿ ಕಂಟಿನ್ಯೂ ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡ್ತಾ ಹೋದಾಗ ಎಂಟು ಒಂಬತ್ತು ಹತ್ತನೇ ಕ್ವೆಶನ್ಸ್ ಎಲ್ಲ ಈ ಥರ ಎಲ್ಲ ಬರ್ತಾ ಹೋಗುತ್ತೆ ಅರ್ಥ ಆಯಿತಾ ಲಾಸ್ಟಿಗೆ ಹಂಡ್ರೆಡ್ ಆದಮೇಲೆ ಹಂಡ್ರೆಡ್ ಆದಮೇಲೆ ಏನಾಗುತ್ತಪ್ಪ ಅಂದರೆ ನಿಮಗೆ ಆನ್ಸರ್ಸ್ ಕೂಡ ಬರೋಕ್ಕೆ ಶುರು ಆಗುತ್ತೆ ಕೀ ಆನ್ಸರ್ಸ್ ಕೂಡ ಇಲ್ಲಿಗಿದೆ ನೋಡಿ ಸೊ ಇಲ್ಲಿ ಸ್ಟಾರ್ಟ್ ಆಗಿ ಗೊತ್ತಾಗ್ತಿದೆ ಇಲ್ಲಿ ಕೀ ಆನ್ಸರ್ ಸ್ಟಾರ್ಟ್ ಆಯಿತಾ ಓಕೆ ಸೊ ಹಾಗೆ ನೆಕ್ಸ್ಟ್ ಕ್ವೆಶನ್ ಬೇಕಾ ನೆಕ್ಸ್ಟ್ ನಾನೀಗ ಆಲ್ಮೋಸ್ಟ್ ಲಾಸ್ಟ್ ಕ್ವಶನ್ ಪೇಪರ್ ಓಡ್ ಓಪನ್ ಮಾಡಿದ್ದೀನಿ ಪ್ರೀವಿಯಸ್ ಇಲ್ಲಿದೆ ನೋಡಿ ಪ್ರೀವಿಯಸ್ಸು ನೆಕ್ಸ್ಟ್ ಇಲ್ಲೆಲ್ಲ ಇರುತ್ತೆ ಕ್ವಶ ಅಷ್ಟಕ್ಕೂ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ಹೋಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹೋಮ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಹತ್ತು ಕ್ವಶನ್ ಪೇಪರ್ ಇದೆ ಓಕೆ ಜನ್ರಲ್ ಇಂಗ್ಲೀಷ್ ಒಂದು ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನಾನು ನಿಮ್ಗೆ ಹೇಳಿದ್ದೀನಿ ಹತ್ತು ಪ್ರಶ್ನೆ ಪತ್ರಿಕೆಗಳಿದೆ ಮಾಡಲ್ ಕ್ವೆಶನ್ ಪೇಪರ್ ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೋದು ಯಾವುದ್ರ ಮೇಲೆ ಈಗ ಫಾರ್ ಎಕ್ಸಾಂಪಲ್ ಕ್ವೆಶನ್ ನಂಬರ್ ಫೋರ್ ಬೇಕಾ ಫೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋರ್ ಓಪನ್ ಆಯಿತು ಸೊ ಫೋರ್ ಓಪನ್ ಆದ್ಮೇಲೆ ನೀವೇನು ಮಾಡಬೇಕು ಕ್ವಶನ್ಸ್ ನೋಡಬೇಕು ಆನ್ಸರ್ ಆಗ್ತಾ ಹೋಗ್ಬೇಕು ಲಾಸ್ಟಿಗೆ ಆನ್ಸರ್ ನೋಡಬೇಕು ಹೌದಾ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದೆ ಆರು ಕ್ವಶನ್ಸ್ ಇದೆ ಆರು ಆದಮೇಲೆ ಏಳನೇ ಕ್ವಶನ್ ಬೇಕಾ ಏಳನೇ ಕ್ವಶನ್ ಬೇಕಂದಾಗ ಇಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೇನಾಗುತ್ತೆ ಏಳನೇ ಕ್ವಶನ್ ಸಿಗುತ್ತೆ ಗೊತ್ತಾಯ್ತಾ ಸೊ ಇಲ್ಲಿ ಮೇಲ್ಗಡೆ ಇಲ್ಲಿದೆಯಲ್ಲ ಇಲ್ಲಿ ಪ್ರೀವಿಯಸ್ಸು ನೆಕ್ಸ್ಟ್ ಅಂತ ಇದೆಯಲ್ಲ ಇಲ್ಲಿನೂ ಕೂಡ ನೀವು ನೆಕ್ಸ್ಟ್ ಕ್ವಶನ್ ಪೇಪರ್ ಹೋಗ್ಬೋದು ಅಥವಾ ಇಲ್ಲೇ ನೀವು ವಾಪಸ್ ಹೋಮಿಗೆ ಬಂದು ವಾಪಸ್ ಇಲ್ಲಿ ಹೋಮಿಗೆ ಬಂದು ಇಲ್ಲಿ ನೀವು ಕ್ವಶನ್ ಪೇಪರ್ನ ಸೆಲೆಕ್ಟ್ ಮಾಡ್ಕೋಬೋದು ಅರ್ಥ ಆಯಿತಾ ಸೊ ಸಿಂಪಲ್ ಇದೆ ಯಾವುದಕ್ಕೂ ನಾನು ಕೆಳಗಡೆ ನಾನು ನಂಬರ್ ಕೂಡ ಕೊಟ್ಟಿರ್ತೀನಿ ವಾಟ್ಸಪ್ ಮೆಸೇಜ್ ಮಾಡಿ ಕಾಲ್ ಮಾಡೋಕೆ ಹೋಗ್ಬೇಡಿ ದಯವಿಟ್ಟು ವಾಟ್ಸಪ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಎಮರ್ಜೆನ್ಸಿ ಇದ್ರೆ ಕಾಲ್ ಕೂಡ ಮಾಡ್ಬೋದು ಐ ಹೋಪ್ ಈ ಒಂದು ಕೋರ್ಸ್ ನಿಮಗೆ ಯೂಸ್ ಆಗಲಿ ಈ ಸಲ ನೀವು ಅಂದ್ಕೊಂಡಿದ್ದ ಒಂದು ನೌಕರಿ ನೀವು ಪಡ್ಕೊಳ್ಳಿ ಅಂತ ನಾನು ಮನಸಾರಿ ಹರಿಸ್ತೇನೆ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು